ಮುಗಿಸ್ಕೊಂಡ್ ಮನೆಗ್ ಹೋಗೋ ಟೈಮ್ ಅಲ್ಲಿ ಹಂಗಾಗಿರೋದು. ಆದ್ರೂ ಒಬ್ರೇ ಬೈಕ್ ಅಲ್ಲಿ ಓಡಿಸ್ತಾ ಇರೋದು ಅವರು. ಸಡನ್ ಆಗಿ ಹಿಂದಿಂದ ಬಂದ ಆತರ ಗುದ್ದಿಸ್ಕೊಂಡು ಹೋಗ್ಬಿಟ್ರೆ ನಿಲ್ಸಾದ್ರು ಅವ್ರು ನೋಡ್ಬೇಕಲ್ವಾ ಸರ್ ಏನಾಗಿದೆ ಅಂತ. ಅಲ್ಲಿ ಯಾರು ಇಲ್ಲ ಅಂದ್ರೆ ಜೀವಕ್ಕಂಗಾರ ಬೆಲೆನೇ ಇಲ್ವಾ ಅವರಿಗೆ. ಕೂಲಿ ಮಾಡ್ಕೊಂಡು ತಿನ್ನೋರು. ಈಗ ಮನೆದೆಲ್ಲ ಅವರೇ ಅವ್ರ ಕಡೆ ನೋಡ್ಕೊಳೋದು. ತಾಯಿ ತಂದೆನು ಜಮೀನ್ ಕೆಲಸ ಮಾಡ್ತಾರೆ. ದುಡಿಯೋ ಮಗನೇ ಆತರ ಆದ್ರೆ ಅವ್ರ ತಾಯಿ ತಂದೆ ಜೀವನ ಏನಂತ ಯತ್ನ ಮಾಡ್ಬೇಕಲ್ವಾ ಹೇಳಿ ಸರ್. ನೋಡಲ್ಲ ಅವ್ರು ಯಾರೇ ಆಗಿರ್ಲಿ ಸರ್, ಒಂದ್ ಮಾನವೀಯತೆಗಾರ ನಿಲ್ಸಿ ಅವ್ರು ಏನ್ ಆಗಿದಾರೆ ಅಂತ ನಾನು ನೋಡ್ಬೇಕು ತಾನೆ. ಸಿಗದಂಗ್ ಬಿಟ್ಟು ಹೋಗ್ಬಿಟ್ರೆ ಪರಿಸ್ಥಿತಿ ಏನು? ಅವ್ ಹೇಳ್ತಾರೆ ಟಿವಿ ಪ್ರೋಗ್ರಾಮ್ ನಡೆಸೋರು ಅಂತ ಹೇಳ್ತಾ ಇದಾರೆ, ಚಂದ್ರಪಾಪ ಅಂತ ಹೇಳ್ತಾರೆ. ನಾನ್ ಕಿಚಕಿಲಿ ಪ್ರೋಗ್ರಾಮ್ ನಡೆಸ್ತಿರೋರು ಅಂತ ಅದು ಪೊಲೀಸ್ನವರೇ ಹೇಳಿರೋದು ನಮಗೆ. ಹಂಗಾಗಿ ಕಾರ್ ಅವ್ರದೇ ಅಂತ ಹೇಳ್ತಾ ಇದಾರೆ. ನಿಲ್ಸಿಲ್ಲ ನಿಲ್ಸಿಲ್ಲ ಸರ್, ವಿಡಿಯೋ ಎಲ್ಲ ತೆಗ್ಸಿದಾರಂತೆ. ನಿಲ್ಸಿಲ್ಲ ನೋ, ಅದನ್ನ ತಿರುಗಿಸ ನೋಡಿಲ್ಲ ಸರ್. ಅಷ್ಟು ಸಡನ್ ಆಗಿ ಹೋಗಿದ್ದಾರೆ ಅಲ್ಲಿ ಪಾರ್ಟ್ ಅಲ್ಲೇ ಪೊಲೀಸ್ನವ್ರು ಇದಾರೆ. ಅವ್ರು ನೋಡಿ ಆ ಕಾರ್ ನಂಬರ್ ಎಲ್ಲ ತಿಳ್ಕೊಂಡು ಅವರೇ ಈ ಮಾಹಿತಿ ಹೇಳಿದ್ಮೇಲೆ ನಮಗೆ ಇಂಥವ್ರು ಅಂತ ಗೊತ್ತಾಗಿದ್ದು ಸರ್. ಓಡಾಡ್ತಾ ಇದ್ದಾನೆ, ಅದಕ್ಕೆ ನಮಗೆ ನಮಗೆ ಅವ್ನ ಜೀವನ ಉಳಿಸ್ಕೊಡ್ಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಸರ್. ಅದನ್ ಬಂದು ಮೊನ್ನೆ ಆಗಿರೋದು ಸರ್, ಮೊನ್ನೆ ಸೋಮವಾರ ನೈಟ್ ಆಗಿರೋದು. ಆದ್ರೆ ಇಲ್ಲಿವರೆಗೂ ಬಂದು ಒಬ್ರನ್ನು ನೋಡಿಲ್ಲ ಅಂದ್ರೆ ಅವ್ರಿಗೆ ಜುಗ್ ಬೆಲೆನೇ ಇಲ್ವಂಗಾದ್ರೆ ಬೇಕಲ್ವಾ ಸರ್? ಮತ್ತೆ ದುಡಿಯೋ ಮಗ ಅವರಿಗೆ, ಈಗ ಅವರಿಗೆ ಕೈಕಾಲ ಆಗಲ್ಲ, ತಂದೆಗೂ ವಯಸ್ಸಾಗಿದ್ದು, ಅವ್ರಿಗೆ ಯಾರು ಸರ್ ನೋಡೋರು? ಅವ್ರನ್ನ ನೋಡ್ಕೊಳಕಾದ್ರೂ ಮಗ ನಾನು ಒಪ್ಪಿದ್ದಾನೆ ಅಂದ್ರೆ ಅವ್ರಿಗೆ ಧೈರ್ಯ ಅಲ್ವಾ? ಅಂತ ಮಗನೇ ಇಷ್ಟ ಸಾವು ಮದುವೆ ಬದುಕಿನ ಬಗ್ಗೆ ಓಡಾಡ್ತಿದ್ದಾನೆ ಅನ್ನೋದು. ಅವ್ರು ಎಂತರಾದ್ರೂ ಸರ್ ಒಂದ್ ನಿಲ್ಸಿ ಏನಾಯ್ತು ಅನ್ನೋದಾರು ನೋಡ್ಬೇಕಲ್ವಾ ಸರ್? ನಮಗ್ ಬೇಕಾಗಿರೋದು ನನ್ ತಮ್ಮ ಉಳಿಬೇಕು, ಅವ್ನ ಜೀವ ಚೆನ್ನಾಗಿರ್ಬೇಕು ಅಷ್ಟೇ ಸರ್. ಶಿವಮ್ಮ ಅಂತ ಸರ್.